ತಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಮಾಧ್ಯಮಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಈ ಕೊರೋನಾ ಪಿಡುಗಿನಿಂದ ಸತ್ತ ಮೃತದೇಹವನ್ನು ದಫನ ಮಾಡಲು ಅಲ್ಲಿಯ ಸ್ಥಳೀಯರು ಅದನ್ನು ಎಡೆಮಾಡಿ ಕೊಡದೆ ಹೋದದ್ದು ಬಹಳ ವಿಷಾದಕರ. ಇದು ನನ್ನ ಮನಸ್ಸಿಗೆ ಆದದ್ದು ಅಲ್ಲಿಯ ಜನರಲ್ಲಿ ತಿಳುವಳಿಕೆ ಇಲ್ಲದೆ ಆದದ್ದು. ಇವತ್ತಿನ ಮೆಡಿಕಲ್ ವೈಜ್ಞಾನದ ಪ್ರಕಾರ ಕೊರೋನಾ ರೋಗದಲ್ಲಿ ಸತ್ತವನೊಬ್ಬ ಅದನ್ನು ಇನ್ನೊಬ್ಬನಿಗೆ ಹರಡಲಾರ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕೊರೋನಾ ರೋಗವು ಒಬ್ಬ ರೋಗಿಯಿಂದ ಕೆಮ್ಮಿದಾಗ ಸೀನಿದಾಗ ಅಥವಾ ಅವನ ಎಂಜಲಿನಿಂದ ಬಂದ ಸಣ್ಣ ಬೊಟ್ಟುಗಳಿಂದ ನೆಲಕ್ಕೆ ಬಿದ್ದಲ್ಲಿ ಅದನ್ನು ಮುಟ್ಟಿದಲ್ಲಿ ಅದನ್ನು ನಾವು ಪುನಃ ಅದನ್ನು ಮುಟ್ಟಿ ಬಾಯಿ ಅಥವಾ ಮೂಗನ್ನು ತಟ್ಟಿದಲ್ಲಿ ಅದು ಹರಡಬಲ್ಲದು. ಹಾಗಾಗಿ ಇವತ್ತಿನ ವೈಜ್ಞಾನಿಕ ರಂಗದಲ್ಲಿ ಯಾವ ಒಬ್ಬ ಸತ್ತವನು ಈ ಕೊರೋನಾ ರೋಗದಿಂದ ಸತ್ತವನು ಇನ್ನೊಬ್ಬನಿಗೆ ಅದನ್ನು ತಟ್ಟಿಸಲಿಲ್ಲ ಎಂಬುದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ. ಈ ಕೊರೋನಾ ರೋಗದಿಂದ ಸತ್ತಲ್ಲಿ ಅವನ ಅಂತ್ಯಕ್ರಿಯೆಯನ್ನು ಮಾಡಲು ಶವ ಸಂಸ್ಕಾರವನ್ನು ಮಾಡಲು ಶ್ರದ್ಧಾಂಜಲಿಯನ್ನು ಒಪ್ಪಿಸಲು ಜನರು ತಡೆಗಟ್ಟುವುದು ನಿಜವಾಗಿಯೂ ಬಹಳ ದುರಾದೃಷ್ಟಕರ. ನಾವು ಮಂಗಳೂರಿನವರು, ದಕ್ಷಿಣ ಕನ್ನಡ ಜಿಲ್ಲೆಯವರು, ಎಲ್ಲ ರೀತಿಯಲ್ಲೂ ಬಹಳ ಬುದ್ಧಿವಂತರು ಗುಣವಂತರು ಅಂತ ಹೇಳಿಕೊಂಡವರು. ಇದನ್ನು ತೋರಿಸಿಕೊಡಲು ಈ ಕೊರೋನಾ ರೋಗವನ್ನು ತಾವು ಹೇಗೆ ತಡೆಗಟ್ಟಬಹುದು, ಈ ಕಷ್ಟ ಪರಿಸ್ಥಿತಿಯಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದುಗೂಡಿ ಈ ಕಷ್ಟ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಲ್ಲೆವು ಎಂಬುದನ್ನು ನೋಡಿಕೊಳ್ಳಬೇಕೇ ಹೊರತು ಈ ಸಣ್ಣ ಪುಟ್ಟ ವಿಷಯದಲ್ಲಿ ಮನಸ್ತಾಪ ಮಾಡದೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಈ ಕೊರೋನಾ ರೋಗದಲ್ಲಿ ಇನ್ನೂ ಯಾರೂ ದೈವಾಧೀನರಾಗದೇ ಇರಲಿ. ಒಂದು ವೇಳೆ ಆದಲ್ಲಿ ಅವರ ಶವ ಸಂಸ್ಕಾರವನ್ನು ಸಾಂಪ್ರದಾಯಿಕವಾಗಿ ತಾವು ಯಾವ ಪದ್ಧತಿಯನ್ನು ಅನುಸರಿಸಬಹುದು, ಆದರೆ ವಿದ್ಯುತ್ತೀಕರಣದ ಅಂದರೆ ಇಲೆಕ್ಟ್ರಿಕಲ್ ಕ್ರಿಮೇಷನ್ನಲ್ಲಿ ಮಾಡುವುದು ಎಲ್ಲ ರೀತಿಯಲ್ಲೂ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಬರ್ತದೆ. ಸರ್ಕಾರದವರಾಗಲಿ ಆಸ್ಪತ್ರೆಯವರಾಗಲಿ ಒಬ್ಬ ರೋಗಸ್ಥ ಈ ಕೊರೋನಾದಿಂದ ಸತ್ತಾಗ ಸರ್ಕಾರದ ಪ್ರಕಟಣೆಯ ಪ್ರಕಾರ ಸರ್ಕಾರದ ಧೋರಣೆಯ ಪ್ರಕಾರ ಎಲ್ಲ ಸವಲತ್ತುಗಳನ್ನು ಅದಕ್ಕೆ ಕೊಟ್ಟು ಹೇಗೆ ಅದನ್ನು ಶಿಥಲೀಕರಣದಲ್ಲಿ ಮಾರ್ಚುರಿಯಲ್ಲಿ ಇಡಬೇಕು, ಅದರ ಮೇಲೆ ಅದನ್ನು ಹೇಗೆ ದಫನ ಮಾಡಬೇಕೆಂಬುದನ್ನು ಬಹಳ ಚಂದವಾಗಿ ನಿರೂಪಿಸಿದ್ದಾರೆ. ಇದಕ್ಕೆ ಜನರು ಯಾವ ಆತಂಕವನ್ನು ಪಡಬೇಕಿಲ್ಲ, ಯಾಕಂದರೆ ಸರ್ಕಾರದವರು ಈ ಸೋಂಕನ್ನು ತಡೆಗಟ್ಟುವಲ್ಲಿ ಎಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ. ಯಾರಿಗೆ ಅದನ್ನು ಹರಡಬೇಕೆಂಬ ಯಾವುದಾದರೂ ಆಸೆ ಇರ್ತದೆ, ಎಲ್ಲ ಆತಂಕವು ತಪ್ಪು ತಿಳುವಳಿಕೆಯಿಂದ ಬರುವುದು. ಯಾರಿಗೂ ಈ ರೋಗವು ಹಬ್ಬದಂತೆ ಮಾಡಲು ಎಲ್ಲ ನಿಯಮಗಳನ್ನು ಸರ್ಕಾರದವರು ಪಾಲಿಸಿದ್ದಾರೆ. ಹಾಗಾಗಿ ನಾವು ಸತ್ಪ್ರಜೆಗಳಾಗಿ ಪ್ರೀತಿಯಿಂದ ಬಾಳುವವರಾಗಿ ಎಲ್ಲರೂ ಈ ದುರದೃಷ್ಟವಶಾತ್ ತೀರಿಕೊಂಡ ಮೃತರಾದ ಈ ಸೋಂಕಿನ ಮೃತಪಟ್ಟವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವ ಅವಕಾಶವನ್ನು ನೀವು ನೀಡಬೇಕು
ಎಂಬುದೇ ನನ್ನ ಪ್ರಾರ್ಥನೆ.